ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಆರಾಮದಿರಿ ಅನ್ಕೋತಾ ಇವತ್ತಿನ ಲಾಗ್ ಚಲೋ ಮಾಡತ್ತೀನಿ ಬರೀ. ಇವತ್ತಿನ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತೈತಂತ ಅನ್ಕೊಂದನ್ರಿ. ಇಷ್ಟ ಆಯ್ತಂದ್ರೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತು ರೀ ನಮ್ಮ ತಮ್ಮಂದ್ರಿ ಅಂದ್ರೆ ನಮ್ಮ ಕಾಕನ ಮಗಂದ್ರಿ. ಇವತ್ತು ನಮ್ಮ ತಮ್ಮಂದ್ರಿ ಎಳಕಿ ಗಂಟು ಕಟ್ಸೋದೈತ್ರಿ, ಅದು ನನ್ನ ಹೆಸರಲ್ಲೇ ಬಂದೈತಂತ್ರಿ. ನಮ್ಮ ಮನೆಯವ್ರ ನಾನು ಹೋಗೋದಿತ್ರಿ, ಅವ್ರಿಗೆ ಸೂಟಿ ಕೊಡಂಗಿಲ್ಲ ನಂತ್ಲಿಗೆ ನಾ ಸ್ವಲ್ಪ ಹೊಂಟವ್ರಿ. ಬರ್ರಿ ಹೋಗಿ ಬರೋಣ್ರಿ. ಇದೆ ನೋಡ್ರಿ ಅಳಕ್ಕಿ ಗಂಟು ಕೈಟಿಟ್ಟಿರ್ರಿ, ಅದಕ್ಕೆ ಕುಂಕುಮ ಹಚ್ಚಿ ಆರತಿ ಮಾಡತ್ತಿದ್ದೀನಿ ನೋಡ್ರಿ. 5 ಮಂದಿ ಆರತಿ ಮಾಡೋದಿತ್ತು, ನಾವು 9 ಮಂದಿ ಆರತಿ ಮಾಡಿದ್ದೆವು ನೋಡ್ರಿ. ಒಬ್ಬೊಬ್ರು ಆರತಿ ಮಾಡತ್ತೀರ್ರಿ, ಆರತಿ ಮಾಡೋದು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ ಮದುವೆ ಚಂದ ನೋಡ್ರಿ, ಹಳಿ ಸಂಪ್ರದಾಯಗಳ್ರಿ, ಮಸ್ತ್ ಮಾಡ್ತಾರೆ ನೋಡ್ರಿ. 9 ಮೈಂದ್ರಿ ಕುಂಕುಮ ಹಚ್ಚಿ ಆರತಿ ಮಾಡತ್ತೀರಿ ನೋಡ್ರಿ. ಎಳಕ್ಕಿ ಗಂಟ್ರಿ ನಮ್ಮಲ್ಲಿ ರೀ ಹುಡುಗನ ಅಕ್ಕಗಳ್ರಿ, ಅವ್ರ ಮಾಮ ಕಟ್ಟೋದಿರ್ತೈತೆ ರೀ. ನಮ್ಮವ್ವ ರೀ, ಆಂಟಿ ರೀ, ನಂಗೆ ಎಳಕ್ಕಿ ಗಂಟ್ರಿ ಒಳಗೆ ಅವ್ರ ಕಡೆ ತೊಗೊಂಡು ಬಾ ಅಂದ್ರಿ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿರಿ, ನಾವು ಉಡಿಯದಾಗ ಹಾಕ್ಕೊಳ್ಳೋದಿತ್ರಿ. ನಾ ಕಾಲಿಗೆ ನಮಸ್ಕಾರ ಮಾಡಿ ಉಡಿಯದಾಗ ಹಾಕತ್ಕೊಳತ್ತೀನಿ ನೋಡ್ರಿ. ಬಲಗಾಲಿಟ್ಟು ಬಾ ಅಂದ್ರಿ ಹೊರಗೆ ರೀ. ಬಲಗ ಇದ ಎಳಕ್ಕಿ ಗಂಟು ತೊಗೊಂಡ್ರಿ ಮನೆಗೆ ಹೊಂಟಿತ್ತು ನೋಡ್ರಿ. ಮನೆಗೆ ಹೋಗುತ್ತೆ ಬಂದಿದ್ದು ಹಿಡಿಯೋರಿ, ಅದು ಆರತಿ ಹಿಡ್ದಾರ ರೀ ಕುರುಬ್ರು ನೋಡ್ರಿ. ನಮ್ಮಲ್ಲಿ ಕುರುಬ್ರು ಕೈ ಫಸ್ಟ್ ಹಚ್ಚಬೇಕಂದ್ರೆ ಕುರುಬ್ರನ್ನ ಕರ್ಕೋತಾರೆ ನೋಡ್ರಿ. ಇದ ಎಳಕ್ಕಿ ಗಂಟು ತೊಗೊಂಡಿದ್ದೀನಿ, ಹೊಟ್ಟೆ ಕೆಳಗಿಡ ಹಂಗಿಲ್ಲ ನೋಡ್ರಿ. ಎಳಕ್ಕಿ ಗಂಟು ತೊಗೊಂಡ್ರಿ, ಗಂಟು ಅಷ್ಟೇ ಒಯ್ಯಬಾರ್ದು ರೀ, ತಂಪು ಬೆಳಿ ತಂಪಿರಲೇ ಬೆಳಿ ತೊಗೋಬೇಕು ಅನ್ನಕತ್ತೀರಿ. ನಂದ್ಲಿ ಹಂಗೆ ಕಾಲುಂಗ್ ರೀ, ಚಾ ರೀ, ತಾಳಿ ರೀ, ಕಿವ್ಯಾನ್ ಹೂ ರೀ, ತಗೊಂಡು ಉಂಗುರ ರೀ, ಅದ ಬಂಗಾರ ಸಂತಿ ಎಲ್ಲ ಮಾಡಿದ್ದು ದೇವ್ರಿ. ಇದು ನೋಡ್ರಿ ಎಳಕ್ಕಿ ಗಂಟು ತಂದ ಇಟ್ಟು ನೋಡ್ರಿ, ನಮ್ಮ ಹಳಿ ಮನೆ ನೋಡ್ರಿ, ದೀಪ ಹಚ್ಚಾತಿದ್ರು ನೋಡ್ರಿ ಅತ್ತಿಗಳ್ರಿ. ನಮ್ಮ ಸಣ್ಣವಾರಿ ವೈನಿ ರೀ, ಅವ್ವ ರೀ, ಎಲ್ಲರೂ ಕೂತಿದ್ದು ನೋಡ್ರಿ. ಚಾ ಮಾಡ್ಕೊಂಡು ಬಂದಿರ್ರಿ, ಕುಡಿಯಾತದು ನೋಡ್ರಿ. ಪಾಪು ನೋಡ್ರಿ ಅಡ್ಡಿ ಕ್ಯೂಟ್ ಐತ್ರಿ, ನಗಾತೇಳ್ರಿ, ಆಮೇಲೆ ಗುರ್ತ ಹಿಡ್ದು ಅಳಾಕ ಚಾಲೂ ಮಾಡ್ಯಾಳ್ರಿ. ಟಕ್ಕರ್ ನೋಡ್ರಿ, ಇದು ನಮ್ಮ ಮನೆ ಮುಂದಿನ ಬಾಣಿ ಕಟ್ಟಿ ನೋಡ್ರಿ. ಬಾಣಿ ಕಟ್ಟಿದ ಅದಕ್ಕೂನರಿ ದುರ್ಗಾದೇವಿಗೆ ಹೋದ ನೋಡ್ರಿ. ಭಾಳ ದಿನ ಆತ್ರಿ ನಾವು ಘಟಪ್ರಭಾಕ್ಕೆ ಹೋಗ್ಯಾರಿ, ದುರ್ಗಾದೇವಿನ ನೋಡ್ರಿ, ಗುಡಿಗೆ ಹೋಗಿ ಭಾಳ ಖುಷಿ ಆಯ್ತು ನೋಡ್ರಿ. ಮನ್ಸಿಗೆ ಭಾಳ ಅಂದ್ರೆ ಭಾಳ ಸಮಾಧಾನ ಆಯ್ತು ನೋಡ್ರಿ. ಶುಕ್ರವಾರ ಎಲ್ಲ ಪೂಜೆ ಚಂದ ಮಾಡ್ಯಾರ ನೋಡ್ರಿ. ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ರಿ ನಾ ಕೊನೂರಿಗೆ ಬಂದೀನಿ ನೋಡ್ರಿ. ದೀಪಾವಳಿ ಸಂಬಂಧ್ರಿ ಆಪೋರು ಭಾಳ ಇತ್ತು, ಅಷ್ಟೋ ವೆರೈಟಿ ಸಾಡಿ ಇದ್ದು ನೋಡ್ರಿ. ಒಂದು ತೊಗೊಂಡ್ರೆ ಮತ್ತೊಂದು ಚಂದ ಅನ್ಸತ್ತಿತ್ತು ನೋಡ್ರಿ. ಇದ ಮನೆ ಫ್ಲೋರ್ ರೀ, ಕೆಳಗಿಂದು ನೋಡ್ರಿ, ಇವು ಇದ ಮ್ಯಾಲ ನೋಡ್ರಿ. ಸಾಡಿ ಕಲೆಕ್ಷನ್ ನನಗೆ ಹೇಳುವಂಗಿಲ್ಲ ನೋಡ್ರಿ, ರೇಷ್ಯೂ ಅಷ್ಟೇ ಇತ್ತು ರೀ, ಕಲೆಕ್ಷನು ಮಸ್ತ್ ಇತ್ತು ನೋಡ್ರಿ. ವೆರೈಟಿ ಅಂದರೆ ಏನು ಹೇಳುವಂಗಿಲ್ಲ ರೀ, ಮಸ್ತ್ ವೆರೈಟಿ ಇದ್ದು ನೋಡ್ರಿ. ಈ ಸಾರಿ ನೋಡ್ರಿ, ಅದ ಮಾಲ ಬಂದಿತ್ತು ರೀ, ಆಗ ತೆಗೆದೋಗ್ದಿರಿ ರೀ. ಇನ್ನ ಲೇಬ ಇದನ್ನು ಹಚ್ಚಿರ್ಕಿಲ್ಲ ನೋಡ್ರಿ ರೇಟು ರೀ. ಸಾಡಿ ಅಷ್ಟೋಗ ಖಾಲಿ ಆದರೂ ಭಾಳ ಒಗ್ದಿರಿ ರೀ, ಎಲ್ಲ ಖಾಲಿ ಅದ ನೋಡ್ರಿ. ಈ ಮೂರು ಸಾಡಿ ಒಳಗೆ ಎರಡು ತೊಗೊಂಡು ನೋಡ್ರಿ, ನನಗೊಂದು ರೀ, ಅಕ್ಕಾಗೊಂದು ರೀ. ಇದು ನೋಡ್ರಿ ಶಾಲು ನೋಡ್ರಿ, 18,000 20,000 ಶಾಲು ಮಸ್ತ್ ಇದ್ದು ರೀ. ಘಟಪ್ರಭಾಕ್ ಹೋಗಿರಿ, ಎಳಕ್ಕಿ ಗಂಟು ಕಟ್ಟಿಸಿ ರೀ, ಅಲ್ಲಿದೆಲ್ಲ ಕಾರ್ಯಕ್ರಮ ಮುಗಿಸಿ ನೋಡ್ರಿ. ಕೊನೂರಿಗೆ ಬಂದ್ರಿ, ಶಾಪಿಂಗ್ ಮಾಡ್ಕೊಂಡು ಬೈನ್ ನೋಡ್ರಿ. ನಾ ಈಗ ಬಂದ ನೋಡ್ರಿ ಜಾಸ್ಟ್ ರೀ, ಈಗ 7 ಗಂಟೆ ಆಗೈತೆ ನೋಡ್ರಿ, ಈಗ ಬೈನ್ರಿ ನಮ್ಮ ಮನೆಗೆ ರೀ.